ಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕೋಟೆಕಾರು ಇವರ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮಹೋತ್ಸವದ ಸಲುವಾಗಿ ನಡೀತಾ ಇರುವಂತಹ ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನ ಪ್ರಾರಂಭಿಸಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಒಪ್ಪಿಗೆಯನ್ನು ಬೇಡ್ತಾ ಪ್ರಪ್ರಥಮವಾಗಿ ಶ್ರೀ ವಿಷ್ಣುಮೂರ್ತಿ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಊರಿನ ಸರ್ವ ದೈವ ದೇವತೆಗಳ ಪಾದಾರವಿಂದಗಳಿಗೆ ನಮಿಸುತ್ತಾ ಬಂದಿರುವಂತಹ ಎಲ್ಲ ಹಿರಿಯರ ಆಶೀರ್ವಾದ ಹಾಗೆ ಕಿರಿಯರ ಸಹಕಾರ ಬಯಸುತ್ತಾ ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ತಮ್ಮ ಮನೋರಂಜನೆಗಾಗಿ ಕಳೆದ 40 ವರ್ಷಗಳಿಂದ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಬುದ್ಧವಾದ ಮೂಲಕ ಸರ್ವರ ಮೆಚ್ಚುಗೆ ಪಾತ್ರರಾದಂತಹ ತಂಡದ ನಾಯಕರು ಹಾಗೂ ಕೀಬೋರ್ಡ್ ವಾದಕರು ಗಾಯಕರು ಸಹ ಹೌದು ನವೀನ್ ಅಣ್ಣ ನಮ್ಮ ಜೊತೆಗಿದ್ದಾರೆ. ನವೀನ್ ಪ್ರವೀಣ್ ಆರ್ಕೆಸ್ಟ್ರಾ ಈ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕೆ ಮುನ್ನೆ ತಮ್ಮೆಲ್ಲರ ಅನುಮತಿಯನ್ನ ಒಪ್ಪಿಗೆಯನ್ನ ಮ್ಯಾನೇಜರಾದ ಚಪ್ಪಾಡು ಥ್ಯಾಂಕ್ ಯು ಧನ್ಯವಾದಗಳು. ಕಾರ್ಯಕ್ರಮ ಹೆಚ್ಚಾಗಿ ಆಶೀರ್ವಾದವನ್ನ ಕಲಾವಿದರಿಗೆ ಬಂದ ಮೊದಲ ತಮ್ಮ ನಿರೀಕ್ಷೆಯ ತಾವು ಕೇಳಬೇಕು ಅಂತ ಇಚ್ಛಿಸುವಂತಹ ಹೆಚ್ಚಿನ ಎಲ್ಲ ಗೀತೆಗಳನ್ನ ಹಾಡುವಂತಹ ಪ್ರಯತ್ನ ಮಾಡ್ತೇವೆ. ಭಕ್ತಿ ಗೀತೆಗಳು, ಭಾವಗೀತೆಗಳು, ಹಾಗೆ ಚಲನಚಿತ್ರ ಗೀತೆಗಳು, ಫಾಸ್ ನಂಬರ್ ಗೀತೆಗಳು, ಮಧುರವಾದಂತಹ ಹಳೆಯ ಸವಿ ನೆನಪನ್ನು ಹೊತ್ತಿರುವಂತಹ ಗೀತೆಗಳು, ಅದ್ವಿತೀಯ ನೃತ್ಯ ತಂಡದ ಮೂಲಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿಮಗೆ ನೀಡಬೇಕು ಅನ್ನುವಂತಹ ಆಶಯ ಎನ್ನುವುದು ಕಾರ್ಯಕ್ರಮದಿಂದಕ್ಕೂ ತಮ್ಮ ಸೌಜನ್ಯತೆಯ ಸಹಕಾರವನ್ನು ಬಯಸುತ್ತಾ ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಆ ವಿಘ್ನ ವಿನಾಶಕ ವಿನಾಯಕನನ್ನ ಸ್ತುತಿಸುವುದು ನಮ್ಮ ಸಂಪ್ರದಾಯ. ಅಂತೆಯೇ ಆ ವಿಘ್ನ ವಿನಾಶಕ ನಮ್ಮ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಬರಲಿರುವಂತಹ ಸರ್ವ ವಿಘ್ನಗಳನ್ನ ಆ ವಿಘ್ನ ವಿನಾಶಕ ನಿವಾರಿಸಲಿ ಅನ್ನುವಂತಹ ಆಶಯದೊಂದಿಗೆ ಮಧುರ ಭಕ್ತಿ ಪ್ರಧಾನವಾದಂತಹ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ ಪ್ರಬುದ್ಧ ಕಲಾವಿದ. ಹಲವಾರು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಭಕ್ತಿ ಗೀತೆ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ಚಲನಚಿತ್ರ ಸಂಗೀತ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸಹ ಪ್ರಬುದ್ಧವಾಗಿ ಹಾಡಬಲ್ಲಂತಹ ಕಲಾವಿದ, ಅಸಂಖ್ಯಾತ ಧ್ವನಿ ಸುರುಳಿಗಳಲ್ಲಿ ಕ್ಯಾಸೆಟ್ಗಳಲ್ಲಿ ತಮ್ಮ ಕಂಠ ಸಿರಿಯನ್ನ ಮೊಳಗಿಸಿರುವಂತಹ, ಮಾತ್ರವಲ್ಲದೆ ಚಲನಚಿತ್ರಗಳಲ್ಲೂ ಸಹ ಹಿನ್ನೆಲೆ ಗಾಯನವನ್ನ ಪ್ರಸ್ತುತಪಡಿಸಿದಂತಹ ಮಂಗಳೂರು ಕಂಡಂತಹ ಅದ್ವಿತೀಯ ಪ್ರತಿಭೆ ಶ್ರೀಮಾನ್ ಧನಂಜಯ್ ವರ್ಮಾ. ಒಬ್ಬ ಜೋರಾದ ಚಪ್ಪಾಳೆಯ ಆಶೀರ್ವಾದ. ಥ್ಯಾಂಕ್ ಯು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಸರ್ವಕಾರ್ಯು ಸರ್ವದ
Thank you.
Thank you.
ಮಾತಾಡುವಾಗ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಬಂಧುಗಳೇ, ಅಮೆರಿಕಾ ಎಷ್ಟು ಗ್ರೇಟ್ ಅಲ್ವಾ ಅಂತ. ಇಡೀ ವಿಶ್ವಕ್ಕೆ ದೊಡ್ಡಣ್ಣನ ಹಾಗೆ ಮೆರೀತಾ ಇದೆ, ನಿಜವಾಗ್ಲೂ ಅಲ್ಲಿ ಹೋಗಿ ನೋಡಬೇಕು, ಅಮೆರಿಕಾ ನಿಜವಾಗ್ಲೂ ಗ್ರೇಟ್ ಅಂತ. ಅದರಲ್ಲೇ ನನಗನ್ನಿಸ್ತಾ ಇದೆ, ಒಂದು ಭಾಷೆ ಒಂದು ಧರ್ಮ ಇಟ್ಕೊಂಡು ಆ ದೇಶವನ್ನೇ ನಾವು ಗ್ರೇಟ್ ಅಂತ ಹೇಳೋದಾದ್ರೆ, ಸಾವಿರಾರು ಭಾಷೆ, ಲಕ್ಷಾಂತರ ಜಾತಿಗಳು, ಹಾಗೆ ಸಾವಿರಾರು ಭಾಷೆಗಳನ್ನು ಒಳಗೊಂಡು ಒಂದೇ ಫ್ಲಾಟ್ ಕೆಳಗಡೆ ಅಣ್ಣ ತಮ್ಮಂದ್ರ ತರ ಬದುಕ್ತಾ ಇದೀವಲ್ಲ ನಾವು ಭಾರತೀಯರು ನಿಜವಾಗ್ಲೂ ಗ್ರೇಟ್ ಬಂಧುಗಳೇ. ಅಂತಹ ನಿಟ್ಟಿನಲ್ಲಿ ಇಲ್ಲಿರುವ ಧರ್ಮೀಯ ಸ್ನೇಹಿತರು ನೀವು ಗಮನಿಸಬೇಕು, ಸಿದ್ದಿಕ್ ಮಂಜೇಶ್ವರ್ ಈ ವೇದಿಕೆಯಲ್ಲಿ ನಮಗಾಗಿ ನಮ್ಮ ಭಕ್ತಿ ಗೀತೆಗಳನ್ನ ತಮಗಾಗಿ ಸಮರ್ಪಿಸ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯ ಆಶೀರ್ವಾದ ಬಂಧುಗಳು. ಇದು ಇಂಡಿಯಾ, ಇದು ಭಾರತ. ಅವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತ ಶ್ರೀಮಾನ್ ಸಿದ್ದಿಕ್ ಮಂಜೇಶ್ವರ್ ಇವರ ಧ್ವನಿಯಲ್ಲಿ ಈ ಮಧುರ ಭಕ್ತಿ ಪ್ರಧಾನವಾದಂತಹ ಗೀತೆ. ನನ್ನನ್ನು ಇಂಥ ಒಂದು ವೇದಿಕೆ ಕೊಟ್ಟ ತುಳುನಾಡು ಫ್ರೆಂಡ್ಸ್ ಕೋಟೆಕಾರ್ ಮತ್ತು ಆತ್ಮೀಯ ಮಿತ್ರ ಸುಜಿತ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಫೆಬ್ರವರಿ 14, ಇವತ್ತಿನ ದಿನದ ಪ್ರತ್ಯೇಕತೆ ಇದೆ. ಏನು ಗೊತ್ತಾ, ಇವತ್ತಿನ ದಿನದ ಪ್ರತ್ಯೇಕತೆ ಹೇಳ್ತೀರಿ ಎಲ್ಲಾದರೂ ಸ್ವಲ್ಪ ಲೌಡ್ಲಿ? ಅಲ್ಲ, ವ್ಯಾಲೆಂಟೈನ್ ಡೇ ಅಲ್ಲ. ನಮ್ಮ ಭಾರತದ ಜವಾನರು, 30 ಅಧಿಕ ಜವಾನರು ನಮ್ಮ ಭಾರತ ಮಾತೆಗೆ ಬೇಕಾಗಿ ಜೀವ ಬಲಿದಾನ ಮಾಡಿದ ದಿನ. ಖಂಡಿತ ಮರೆಯಬಾರದು, ವ್ಯಾಲೆಂಟೈನ್ ಡೇ ಏನೂ ಅಲ್ಲ. ಅವರಿಗೆ ನಮಿಸುತ್ತ ನಿಮ್ಮೆಲ್ಲರ ಆಶೀರ್ವಾದ. ವಜ್ರತುಂಡ ಮಹಾಕಾಯ ಸರೋವರ ಹೃದಯ ಗುರಿಯಾ
ಧನ್ಯವಾದಗಳು ಧನ್ಯವಾದಗಳು ಬಂಧುಗಳೇ ಮಾತಿಗೆ ಮೀರಿದ್ದನ್ನ ಹೇಳುವಾಗ ಮೌನದಿಂದಿರುವುದೇ ಲೇಸು ಅನ್ನುವಂತಹ ಮಾತಿದೆ ಅವರ ಬಾಯಲ್ಲಿ ಆ ಓಂಕಾರ ಆಗಿರ್ಬೋದು ಶಿವನಾಮ ಎಷ್ಟು ಸುಂದರವಾಗಿ ನುಡಿಯಿತು ಬಂಧುಗಳೇ ಧನ್ಯವಾದಗಳನ್ನು ಅರ್ಪಿಸುತ್ತ ಕಾರ್ಯಕ್ರಮವನ್ನು ಮುಂದುವರಿಸಲು ಮುಂದಿನ ಗೀತೆಗಳನ್ನು ತಮಗಾಗಿ ಸಮರ್ಪಿಸಿದರು ರಾಮನಾಮ ಸ್ಮರಣೆಯಿಂದ ನಮ್ಮ ಪೂರ್ವ ಜನ್ಮದ ಪಾಪಗಳು ಸಹ ಮಂಜಿನಂತೆ ಕರಗಿ ಹೋಗುತ್ತಂತೆ ಹಿಂದೆ ರಾಮಾಯಣದಲ್ಲಿ ರಾಮ ಎಂದು ಬರೆದಂತಹ ಕಲ್ಲು ಕೂಡ ಸಮುದ್ರದಲ್ಲಿ ತೇಲಿಕೊಂಡು ಸಾಗಿತ್ತಂತೆ ಈಗಲೂ ಸಹ ಇಂಟರ್ನೆಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ರಾಮ ಸೇತುವೆಯನ್ನ ನೋಡಬಹುದು ಅದರ ಮರ್ಮವನ್ನ ಈಗಲೂ ಸಹ ಅರ್ಥೈಸಿಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಬಂಧುಗಳು ಹಾಗಿರುವಾಗ ನಮ್ಮೊಂದಿಗೊಡಗೂಡಿ ತಾವು ಸಹ ಆ ರಾಮ ನಾಮವನ್ನ ಹಾಡ್ತೀರಿ ಅನ್ನೋ ನಂಬಿಕೆಯೊಂದಿಗೆ ಈ ಗೀತೆಯನ್ನು ಸಮರ್ಪಿಸ್ತಾ ಇರೋದು ಬಂಧುಗಳು ದಯವಿಟ್ಟು ನಮ್ಮೊಂದಿಗೂ ಇದುವರೆಗೆ ನಾವುಗಳು ಭಕ್ತಿ ಗೀತೆಗಳನ್ನ ಹಾಡಿದ್ವಿ ಇದೀಗ ನಮ್ಮೊಂದಿಗೊಡಗೂಡಿ ತಾವು ಸಹ ಹಾಡಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಡ್ತಾ ಈ ಮಧುರ ಗೀತೆ ನಿಮಗಾಗಿ ಪ್ರಸ್ತುತಪಡಿಸುವಂತಹ ಪ್ರಯತ್ನದಲ್ಲಿ ನಾವಿನ್ ಚಂದ್ರ ಹಾಗೆ ನನ್ನೊಂದಿಗೊಡಗೂಡಿ
ನಾನು ಮೊದಲೇ ಹೇಳಿದೆ, ರಾಮ ನಾಮ ಸ್ಮರಣೆಯಿಂದ ಈ ಜನ್ಮದ ಬಿಡಿ ಗತ ಜನ್ಮದ ಪಾಪಗಳು ಸಹ ಮಂಜಿನಂತೆ ಕರಗಿ ಹೋಗುತ್ತಂತೆ. ಒಂದು ಕಡೆ ವಾಲ್ಮೀಕಿ ಒಂದು ಕಡೆ ಹೇಳ್ತಾರೆ, ರಾ ಎಂಥ ಮಾತ್ರದಳು ರಕ್ತ ಮಾಂಸದಳಿಂದ ಆ ಎತ್ತಿಗತವಾದ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಜ ಮುಕ್ತಿಯ ಕೊಡುವ ದಾಯವನ್ನು ಮುನಿರಾಯ ವಾಲ್ಮೀಕಿ ಬಂದ. ವಾಲ್ಮೀಕಿಗೆ ಗೊತ್ತಿತ್ತಂತೆ, ರಾಮ ಅಂತ ನಾವು ರಾ ಅನ್ನುವಂತಹ ಬೀಜಾಕ್ಷರನ್ನು ಉಚ್ಚರಿಸುವಾಗ ನಾವು ಬಾಯನ್ನ ತೆರೀತೇವೆ, ಹಾಗೆ ಆ ಒಳಗಿರುವಂತಹ ದುಷ್ಟ ಶಕ್ತಿಗಳೆಲ್ಲ ಯೋಚನೆ ಮಾಡ್ತಾ ಮತ್ತೆ ಮಾ ಅನ್ನುವಾಗ ಆತ ಬಾಯನ್ನ ಮುಚ್ಚುತ್ತಾನೆ, ನಾವು ಒಳಗೆ ಉಸಿರುಗಟ್ಟಿ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎನ್ನುವ ಉದ್ದೇಶದಿಂದ ನಮ್ಮ ದೇಹದಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳು ದೂರವಾಗಿ ಪುಣ್ಯವನ್ನು ನಾವು ಸಂಪಾದಿಸಿದಂತಾಗುತ್ತೆ. ದೈವಿಕ ಗಟ್ಟಿಯಾಗಿ ನಮ್ಮೊಂದಿಗೆ ರಾಮ ನಾಮವನ್ನು ಹಾಡಬೇಕಾಗಿ ಕೇಳಿಕೊಳ್ತಾ ಇರುವುದಿಲ್ಲ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ನಿಮ್ಮ ರಾಮ ರಾಮನನ್ನ ಈ ಕಿವಿಗೆ ಕೇಳುವವರೆಗೆ ನಾನು ಈ ಹಾಡು ನಿಲ್ಲಿಸೋದಿಲ್ಲ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, 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 ಶ್ರೀರಾಮ್. ಗಟ್ಟಿ ಬಂದರು ಅಲ್ಲಿಗೆ ಅವರಿಗೆ ಬಹುಮಾನ ಅದು ಎಂದು ನಮ್ಮ ಸಮಿತಿಯ ಬಂಧುಗಳು ತಿಳಿಸಿದ್ದಾರೆ. ಯಾರು ಗಟ್ಟಿಯಾಗಿ ಹಾಡ್ತಾರೋ ಅವರಿಗೆ ಬಹುಮಾನ. ಮೊದಲಿಗೆ ನಮ್ಮ ಮಾತೆಯರು ಏನು ಅಕ್ಕ ತಂಗಡೆ ಅಲ್ಲಿ ಹೆಂಚ ಬಂದವರು ಕೇಳಿದ ಬಂದರೆ ಈ ಆಂಜನೇಯ ಅಂತ ಬಂದರು ಕೊಂಜೂಲು ಕಾಲಿ ಪಾತ್ರ ಮಾತ್ರ ತೋರಿಸುವವರು ದಯವಿಟ್ಟು ಸುಳ್ಳು ಮಾಡಿ ತೋರಿಸಿ ನೋಡ ಆಂಜನೇಯ ಅಕ್ಕಪಕ್ಕದಾಗಲೇ ಜಾಸ್ತಿ ತೋರಿಸಿದ್ರು ಮಲ್ಲಿಜ್ಜೆ ಆಂಜನ ಸಂಖ್ಯೆ ಅಂತ ಕಮ್ಮಿ ಇದೆ. ಆಮೇಲೆ ಮಲ್ಲಿಜ್ಜೆ ಆಂಜನ ಎನ್ನ ಮರ್ಯಾದೆ ಪ್ರಶ್ನೆ ಅದೇ ಗಟ್ಟಿ ಹೋಗಿ ಕರೆಕ್ಟ್ ಕ್ಲೋಸ್ ಅಂತ ಕೈ ಗುರು ನಿಮಗೆ